ನಮಸ್ಕಾರ. ಪೌತಿಕಾತೆ ಆಂದೋಲನದ ಮಾರ್ಗಸೂಚಿಗಳನ್ವಯ ಪೌತಿ ಅಥವಾ ವಾರಸ ರೀತಿಯ ಮ್ಯುಟೇಷನ್ಗಳಿಗಾಗಿ ಅರ್ಜಿಯನ್ನು ಸ್ವೀಕಾರ ಮಾಡುವ ಸಲುವಾಗಿ ಈಗಾಗಲೇ ಚಾಲ್ತಿಯಲ್ಲಿರುವಂಥ ಭೂಮಿ ಆನ್ಲೈನ್ ಅರ್ಜಿ ಕಿಯಾಸ್ಕ್ನಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ಈ ಅರ್ಜಿಯನ್ನು ಸ್ವೀಕಾರ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಒಂದು ಡೆಮೋ ವಿಡಿಯೋ ಮುಖಾಂತರ ತಮಗೆ ತಂತ್ರಾಂಶದ ಬಳಕೆಯ ಬಗ್ಗೆ ವಿವರಗಳನ್ನು ನೀಡ್ತಾ ಇದ್ದೇವೆ. ನಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಈ ತಂತ್ರಾಂಶದ ವೆಬ್ಸೈಟ್ ವಿಳಾಸ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸ್ಲ್ಯಾಶ್ ಭೂಮಿ ಆನ್ಲೈನ್. ಈ ಒಂದು ವಿಳಾಸವನ್ನು ನೀವು ಎಂಟ್ರಿ ಮಾಡಿ ಟೈಪ್ ಮಾಡಿ ಎಂಟ್ರಿ ಮಾಡಿದಾಗ ನಿಮ್ಮ ಬಳಕೆದಾರ ಹೆಸರು ಅಂದರೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಕೇಳುತ್ತೆ. ಸೊ ನಿಮಗೆ ನೀಡಿರುವಂಥ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಹಾಗೂ ಇಲ್ಲಿ ತೋರಿಸಿರುವಂಥ ಕ್ಯಾಪ್ಚವನ್ನು ನೀವು ನಮೂದಿಸಿ ಪ್ರವೇಶ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಶಸ್ವಿಯಾಗಿ ನೀವು ತಂತ್ರಾಂಶಕ್ಕೆ ಲಾಗಿನ್ ಆಗ್ತೀರ. ಇಲ್ಲಿ ಪೌತೆ ಖಾತೆ ಅರ್ಜಿಯನ್ನು ಸ್ವೀಕಾರ ಮಾಡಲು ಖಾತೆ ಬದಲಾವಣೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ಸಿ. ಈಗ ಅರ್ಜಿದಾರ ವಿವರಗಳನ್ನು ನೀವು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಸಂಬಂಧಪಟ್ಟ ಹೋಬಳಿಯನ್ನು ಆಯ್ಕೆ ಮಾಡಿ, ತದನಂತರ ಗ್ರಾಮವನ್ನು ಆಯ್ಕೆ ಮಾಡಿ, ಅರ್ಜಿದಾರನ ಹೆಸರನ್ನು ಟೈಪ್ ಮಾಡಿ. ಇಲ್ಲಿ ನಾನು ಒಂದು ಡೆಮೋ ಆದ್ದರಿಂದ ಟೆಸ್ಟ್ ಅಂತ ಟೈಪ್ ಮಾಡ್ತಾಯಿದ್ದೇನೆ. ವಿಳಾಸವನ್ನು ಟೈಪ್ ಮಾಡಿ, ಇಲ್ಲಿ ತಂತ್ರಾಂಶದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವ ತಂತ್ರಾಂಶದಲ್ಲಿ ಕೇವಲ ಸರ್ಕಾರಿ ಮತ್ತು ಖಾಸಗಿ ಎರಡು ಆಯ್ಕೆಗಳಿದೆ. ಈಗ ನಾವು ಹೊಸದಾಗಿ ಇಲ್ಲಿ ಮಾರ್ಪಾಡು ಮಾಡಿರೋದು ಪೌತಿ ಖಾತೆ ಆಂದೋಲನ, ಅಂದರೆ ಪೌತಿ ಖಾತೆ ಆಂದೋಲನದ ಅರ್ಜಿಯನ್ನು ಸ್ವೀಕಾರ ಮಾಡುವ ಸಲುವಾಗಿ ಈ ಒಂದು ಆಯ್ಕೆಯನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಈ ಒಂದು ರೇಡಿಯೋ ಬಟನ್ನ ಸೆಲೆಕ್ಟ್ ಮಾಡಿ, ಇದು ಪೌತಿ ಖಾತೆ ಆಂದೋಲನದ ಅರ್ಜಿಗಳನ್ನು ಸ್ವೀಕಾರ ಮಾಡುವ ಸಲುವಾಗಿ ತಂತ್ರಾಂಶದಲ್ಲಿ ಕಲ್ಪಿಸಿರುವಂಥ ಸೌಕರ್ಯ. ತದನಂತರ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಇದು ಮ್ಯಾಂಡೇಟ್ರಿ ಏನಲ್ಲ, ಇದ್ದರೆ ನೀವು ಟೈಪ್ ಮಾಡ್ಬೋದು, ಏನು ಕಡ್ಡಾಯ ಏನಲ್ಲ. ಸೊ ಮ್ಯುಟೇಷನ್ ಸ್ವಾಧೀನತೆ ರೀತಿ ಪೌತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಮೂಲ ವೈಯಕ್ತಿಕ ಪತ್ರ ತನ್ನಿಂದ ತಾನೇ ಬಂದಿರುತ್ತೆ. ಇಲ್ಲಿ ನಿಮ್ಮ ಕಚೇರಿಯಿಂದ ಆದೇಶ ಮಾಡಿರುವಂಥ ಒಂದು ಆದೇಶ ಸಂಖ್ಯೆಯನ್ನು ಹಾಕಿ, ಆದೇಶ ದಿನಾಂಕ ಇಲ್ಲಿ ಚೇಂಜಸ್ ಮಾಡ್ಬೋದು, ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಿ. ಮುಂದುವರಿಯಲು ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಯಾವ ಸರ್ವೆ ನಂಬರ್ ಮೇಲೆ ನೀವು ಅರ್ಜಿಯನ್ನು ಹಾಕ್ತಾ ಇದ್ರೆ ಆ ಸರ್ವೆ ನಂಬರ್ನ ಎಂಟ್ರಿ ಮಾಡಿ ಇಸ್ಸಾ ನಂಬರ್ ಶೋಧಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆ ಸರ್ವೆ ನಂಬರ್ಲಿರುವಂಥ ಇಸ್ಸಾ ನಂಬರ್ಗಳೆಲ್ಲ ಇಲ್ಲಿ ನಿಮಗೆ ಗೋಚರ ಆಗುತ್ತೆ. ನೀವು ಯಾವ ಇಸ್ಸಾ ನಂಬರ್ ಮೇಲೆ ಅರ್ಜಿಯನ್ನು ಹಾಕಬೇಕಾಗಿದೆ ಮತ್ತು ಯಾವ ಓನರ್ ಮೇಲೆ ನೀವು ಅರ್ಜಿಯನ್ನು ಪ್ರೋಸೆಸ್ ಮಾಡಬೇಕಾಗಿದೆ, ಆ ಒಂದು ಇಸ್ಸಾ ಮತ್ತು ಓನರ್ನ ಆಯ್ಕೆ ಮಾಡಿ. ನಾನು ಇಲ್ಲಿ 21/1 ಭ್ರಮರಾಂಬ, ಸೊ ಇವರು ಪೌತಿ ಆಗಿದ್ದರೆ ಇವ್ರ ಮೇಲೆ ನಾವು ಅರ್ಜಿಯನ್ನು ಪ್ರೋಸೆಸ್ ಮಾಡಬೇಕಾಗಿದೆ ಅಂದ್ಕೊಳ್ಳೋಣ. ಸೊ ಅಲ್ಲಿ ಆ ಓನರ್ ಮುಂದೆ ಆಯ್ಕೆ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ 21/1 ಭ್ರಮರಾಂಬ ಪೌತಿ ಆಗಿದ್ದರೆ ಸೊ ಇದನ್ನು ನಾವು ಪ್ರೋಸೆಸ್ ಮಾಡೋಣ. ಸೊ ಸೆಲೆಕ್ಟ್ ಮಾಡಿ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಹಕ್ಕು ಪಡೆದವರ ಹೆಸರು, ಯಾರ ಹೆಸರಿಗೆ ಇದು ಖಾತೆ ಆಗಬೇಕು ಅವರ ಹೆಸರನ್ನು ನೀವು ಸರಿಯಾಗಿ ಟೈಪ್ ಮಾಡಿ. ನಾನಿಲ್ಲಿ ಟೆಸ್ಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ವಹಿವಾಟಿನ ವಿಸ್ತೀರ್ಣ ತನ್ನಿಂತಾನೆ ಸಂಪೂರ್ಣ ಪೌತಿಯಾಗಿರುವಂಥ ಖಾತೆದಾರರ ಸಂಪೂರ್ಣ ವಿಸ್ತೀರ್ಣ ಇಲ್ಲಿ ಕಾಪಿ ಆಗುತ್ತೆ. ನಾವೇನಿಲ್ಲಿ ಟೈಪ್ ಮಾಡೋ ಅಗತ್ಯ ಇಲ್ಲ. ಸೊ ಹಕ್ಕು ಪಡೆದವರ ಹೆಸರನ್ನ ಟೈಪ್ ಮಾಡಿ ಸೇರಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ತದನಂತರ ಇಲ್ಲಿ ಯಾವುದೇ ಶುಲ್ಕ ಇಲ್ಲ. ನೋಡಿ, ಶುಲ್ಕ ಲೆಕ್ಕ ಮಾಡಿ ಅಂತ ಕ್ಲಿಕ್ ಮಾಡಿದ್ರೆ ಜೀರೋ ಬರುತ್ತೆ. ಸೊ ಯಾವುದೇ ಶುಲ್ಕ ಇರೋದಿಲ್ಲ. ಸೊ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೌತಿ ಖಾತೆಗೆ ಯಾವ ಯಾವ ದಾಖಲೆಗಳನ್ನು ತೆಗೆದುಕೊಳ್ಳಬೇಕು ಆ ದಾಖಲೆಯ ಪಟ್ಟಿ ಬರುತ್ತೆ. ನೀವು ಅದು ಈಗಾಗಲೇ ಇದನ್ನು ಮರಣ ಪ್ರಮಾಣ ಪತ್ರ, ವಂಶವೃಕ್ಷ ಇದನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಇಟ್ಕೊಂಡು ಇಲ್ಲಿ ಆಯ್ಕೆ ಮಾಡಿಕೊಂಡು ನೀವೆಲ್ಲಿ ಸ್ಕ್ಯಾನ್ ಮಾಡಿಟ್ಟಿದ್ದೀರಾ ಅಲ್ಲಿ ಹೋಗಿ ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಬಟನ್ ಕೊಡಿ. ಹೀಗೆ ಕಡ್ಡಾಯವಾಗಿ ಎಲ್ಲ ದಾಖಲೆಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಲ್ಲ ಆದ ನಂತರ ನಿಮ್ಮ ಶರವನ್ನು ಇಲ್ಲಿ ಎಂಟ್ರಿ ಮಾಡಿ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿಯು ಸೇವ್ ಆಗುತ್ತೆ, ಒಂದು ಸ್ವೀಕೃತಿ ಪತ್ರನೂ ಕೂಡ ಜನರೇಟ್ ಆಗುತ್ತೆ. ತದನಂತರ ಈ ನೀವು ದಾಖಲೆ ಮಾಡಿರುವ ದಾಖಲಿಸಿರುವ ಅರ್ಜಿಯ ವಿವರಗಳು ಸಂಬಂಧಪಟ್ಟ ತಾಲೂಕು
ಭೂಮಿ ಕೇಂದ್ರದ ದತ್ತಾಂಶಕ್ಕೆ ರವಾನೆ ಆಗುತ್ತೆ ಮತ್ತು ಮ್ಯುಟೇಷನ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.